हाई हेलो नमस्ते वेलकम बैक टू मई चैनल नानु रूपा इवत्तु नानु ब्लौज गे क्रॉस बेल्ट याव तर स्टिच माडोदु अंत ईजी आगि सिंपल आगि तोरिस्कोड्तीनि क्रॉस बेल्ट स्टिच माडोदु इन्नु बेरे तरानू स्टिच माडबहुदु बट नानु इवत्तु तोरिसोदु स्वल्प ईजी आगिरुत्ते इदन्न फालो आगोद्रिंद निम्म ब्लौजस् आरामागि निमगे नीवे मनेयल्लि आरामागि स्टिच माड्कोबहुदु सो इवाग लेट माडिदे वीडियोन स्टार्ट माडोण नोडि नानु क्रॉस बेल्ट आल्रेडि कटिंग माडि इट्कोंडिद्दीनि मेन क्लॉथ इंद इवाग इदक्के बेकागिरोदु मूर पीसेस बेकागुत्ते ओंदु लाइनिंग क्लॉथ बेकु इन्नेरडु मेन क्लॉथ बेकागुत्ते इन्नोंदु ई मूरु पीसेस इद्रे आरामागि क्रॉस बेल्ट स्टिच माड्कोबहुदु नोडि नानु मूर पीसेस अंत हेळिदे अल्वा ओंदु क्रॉस बेल्ट कट माडिरोदु इन्नोंदु मेन क्लॉथ नार्मल आगि पीस इरुत्तल्ल वेस्ट क्लॉथ अदन्न यूस माड्कोबहुदु इन्नोंदु लाइनिंग क्लॉथ सो नोडि नानु लाइनिंग क्लॉथ केळगडे इट्टिदीनि अदर मेले इन्नोंदु मेन क्लॉथ इट्टिदीनि अदर मेले ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡಿರೋ ಕ್ರಾಸ್ ಬೆಲ್ಟ್ ಇಟ್ಟು ಇಟ್ಕೊಂಡು ಸ್ಟಿಚ್ ಮಾಡ್ಕೊಂತಾ ಇದೀನಿ ಇದು ಕ್ರಾಸ್ ಬೆಲ್ಟ್ ಇನ್ನೊಂದ ತರನು ಸ್ಟಿಚ್ ಮಾಡಬಹುದು ಅಂತ ಹೇಳಿದೆ ಅಲ್ವಾ ಅದನ್ನು ಯಾವಾಗಾದರೂ ತೋರಿಸ್ತೀನಿ ಬಟ್ ಇದು ಸ್ವಲ್ಪ ಸಿಂಪಲ್ ಆಗಿ ಈಜಿ ಆಗಿರುತ್ತೆ ಅಂತ ಈ ರೀತಿ ತೋರಿಸ್ತಾ ಇದೀನಿ ನೋಡಿ ನಾನು ಮೂರುನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಹಾಕೊಂತಾ ಇದೀನಿ ಒಂದೇ ಸ್ಟಿಚ್ ಹಾಕೋಬೇಕು ಆಮೇಲೆ ಇದನ್ನ ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡಿದಾಗ ಎರಡು ಒಂದೇ ಸಲ ಸ್ಟಿಚ್ ಮಾಡ್ಕೊಂಡ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಈಜಿ ಆಗುತ್ತೆ ನೋಡಿ ನಾನು ಅದು ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ಇವಾಗ ಅದೇ ತರ ಇನ್ನೊಂದು ಸ್ಟಿಚ್ ಮಾಡ್ಕೊಂತಾ ಇದೀನಿ ಇದು ಜಸ್ಟ್ ಏನು ಇಲ್ಲ ಕ್ರಾಸ್ ಬೆಲ್ಟ್ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಷ್ಟೇ ಅದು ಯಾವ ತರ ಇದೆಯೋ ಅದೇ ತರನೇ ನಾನು ಸ್ಟಿಚಸ್ ಹಾಕೊಂತಾ ಇದೀನಿ ಈ ಮೇನ್ ಕ್ಲಾತ್ ಏನಿದೆ ಇನ್ನೊಂದು ಹಾಕೊಂಡಿದ್ದೀನಲ್ಲ ಈ ಮೇನ್ ಕ್ಲಾತ್ ಅದು ಯಾವ ತರ ಇದ್ರೂ ಪರವಾಗಿಲ್ಲ ಕಟಿಂಗ್ ಮಾಡಿದಾಗ ನೀಟಾಗಿ ಬರುತ್ತೆ ನೋಡಿ ನಾನು ಅದು ಸ್ಟಿಚಸ್ ಹಾಕೊಂಡಿದ್ದಾಯ್ತು ಇವಾಗ ಇನ್ನೊಂದು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡು ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಅದರ ಮೇಲೆ ಒಂದು ಸ್ಟಿಚ್ ಹಾಕೊಂತೀನಿ ನೋಡಿ ನಾನು ಇದರ ಮೇಲೆ ಒಂದು ಸ್ಟಿಚ್ ಹಾಕೊಂತಾ ಇದೀನಿ ಇದು ಕಂಪ್ಲೀಟ್ ಆಗಿ ಮೇನ್ ಈ ಕ್ಲಾತ್ ಏನಿದೆ ಕ್ರಾಸ್ ಬೆಲ್ಟ್ ಇದೆಲ್ಲಾನು ಒಂದು ಸ್ಟಿಚ್ ಹಾಕೊಂತೀನಿ ಸೊ ನೋಡಿ ನಾನು ಕ್ರಾಸ್ ಬೆಲ್ಟ್ ಕಂಪ್ಲೀಟ್ ಆಗಿ ಈ ರೀತಿ ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ಇವಾಗ ಇನ್ನೊಂದು ಕ್ರಾಸ್ ಬೆಲ್ಟ್ ಇದೆಯಲ್ಲ ಅದನ್ನ ಸ್ಟಿಚ್ ಮಾಡ್ಕೊಂತೀನಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂತೀನಿ ಇದಕ್ಕೆ ಆ ಕಡೆ ಈ ಕಡೆ ಮೇನ್ ಕ್ಲಾತ್ ಬರುತ್ತೆ ಸೆಂಟರ್ ಅಲ್ಲಿ ಇದು ಲೈನಿಂಗ್ ಕ್ಲಾತ್ ಬರುತ್ತೆ ನೋಡಿ ನಾನು ಸೇಮ್ ಅದೇ ತರನೇ ಸ್ಟಿಚ್ ಮಾಡ್ಕೊಂತಾ ಇದೀನಿ ಇದು ಅಷ್ಟೇ ಸೇಮ್ ಕಂಪ್ಲೀಟ್ ಆಗಿ ಕ್ರಾಸ್ ಬೆಲ್ಟ್ ಯಾವ ತರ ಇದೆಯೋ ಅದೇ ಶೇಪ್ ಅಲ್ಲಿ ಒಂದು ಸ್ಟಿಚ್ ಹಾಕೊಂತೀನಿ ಸೊ ನೋಡಿ ನಾನು ಈ ರೀತಿ ಕಂಪ್ಲೀಟ್ ಆಗಿ ಕ್ರಾಸ್ ಬೆಲ್ಟ್ ಯಾವ ತರ ಇದೆಯೋ ಅದೇ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ ಇಷ್ಟೇ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದು ಈಸಿಯಾಗಿ ಸ್ಟಿಚ್ ಮಾಡ್ಕೋಬಹುದು ಇನ್ನೊಂದ್ ತರನು ಸ್ಟಿಚ್ ಮಾಡ್ತಾರೆ ಅದು ಏನಿಲ್ಲ ಜಸ್ಟ್ ಒಳಗಡೆಗೆ ಸ್ಟಿಚಸ್ ಇರುತ್ತೆ ಮೇಲ್ಗಡೆ ಸ್ಟಿಚಸ್ ಕಾಣಿಸಲ್ಲ ಇದು ಸ್ವಲ್ಪ ಈಸಿ ಅಂತ ನಾನು ಈ ತರ ತೋರಿಸ್ತಾ ಇದ್ದೀನಿ ಇನ್ನೊಂದ್ ತರನು ತೋರಿಸ್ತೀನಿ ಯಾವಾಗಾದ್ರೂ ಅದು ಸ್ವಲ್ಪ ಕಷ್ಟ ಆಗತ್ತೆ ನೋಡಿ ಕ್ರಾಸ್ ಬೆಲ್ಟ್ ಎರಡನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಇದಕ್ಕೆ ಲೈನಿಂಗ್ ಆ್ಯಡ್ ಮಾಡಿಕೊಂಡು ಇಷ್ಟೇ ತುಂಬಾ ಈಸಿಯಾಗಿ ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬಹುದು ಕಟಿಂಗು ಅಷ್ಟೇ ಈಸಿನೇ ಮತ್ತೆ ಇದನ್ನ ಯಾವ ತರ ಸ್ಟಿಚ್ ಮಾಡೋದು ಬ್ಲೌಸ್ಗೆ ಅಟ್ಯಾಚ್ ಮಾಡಿಕೊಂಡು ಅಂತ ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ ನೋಡಿ ನಾನು ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ ಈ ಕಡೆ ಸ್ವಲ್ಪ ರೆಡ್ ಆಗಿ ಕಾಣಿಸ್ತಿದೆ ಅದು ಲೈಟ್ ಹಾಕಿದ್ದೀನಿ ಅದಕ್ಕೆ ಆ ತರ ಕಾಣಿಸ್ತಿದೆ ಬಟ್ ರಿಯಲ್ ಆಗಿ ಎರಡು ಒಂದೇ ಕಲರ್ ಇದೆ ಬಟ್ ಸ್ವಲ್ಪ ಆ ತರ ಕಾಣಿಸ್ತಿದೆ ಅಷ್ಟೇ ವಿಡಿಯೋ ಮಾಡಿದಾಗ ಸ್ವಲ್ಪ ಬೆಳಕು ಸ್ವಲ್ಪ ಕತ್ತಲು ಆ ತರ ಇರುತ್ತೆ ವಿಡಿಯೋ ಮಾಡೋದಕ್ಕಾಗಲ್ಲ ಫೋರ್ ಡಾಟ್ಸ್ ಅದನ್ನ ಯಾವ ತರ ಸ್ಟಿಚ್ ಮಾಡೋದು ಅಂತ ಅದನ್ನು ಈಸಿಯಾಗಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ಇನ್ನೂ ಒಳ್ಳೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.